Thank you.
ಇಲ್ಲಿ ಮಗ್ನರಾಗೋಣ. ಯಾರು ನಮ್ಮನ್ನ ತಮ್ಮ ಕಣ್ಣುಗಳ ಮಣಿಯನ್ನಾಗಿಸಿಕೊಂಡಿದ್ದಾರೆ? ಅವರನ್ನ ನಾವು ಮರೆಯಬಾರದಾಗಿದೆ. ಆ ದಿನವನ್ನು ನೆನಪು ಮಾಡಿಕೊಳ್ಳೋಣ. ಯಾವ ದಿನದಲ್ಲಿ ಭಕ್ತಿಯಲ್ಲಿ ಅವರನ್ನು ಹುಡುಕುತ್ತಿದ್ದೆವು? ಅವರನ್ನು ಮಿಲನ ಮಾಡಲು, ಅವರನ್ನು ಭೇಟಿ ಮಾಡಲು ಹಾತೊರೆಯುತ್ತಿದ್ದೆವು. ಅವರ ದರ್ಶನಕ್ಕಾಗಿ ಕಾಯುತ್ತಿದ್ದೆವು. ಆ ದಿನವನ್ನು ನೆನಪು ಮಾಡೋಣ ಮತ್ತು ಈ ದಿನವನ್ನು ಸಹ ನೋಡೋಣ. ಈಗ ನಾವು ಶೀತಲ ಪರಮಾತ್ಮನ ಶೀತಲ ಛಾಯೆಯಲ್ಲಿ ಸುರಕ್ಷಿತವಾಗಿದ್ದೇವೆ. ನಾವು ಈಗ ಅವರ ಸನ್ಮುಖದಲ್ಲಿದ್ದೇವೆ. ಪರಮಾತ್ಮನು ನನ್ನವರಾಗಿದ್ದಾರೆ. ಎಷ್ಟು ಪ್ರೀತಿಯನ್ನು ಬಾಬಾರವರು ನನಗೆ ಕೊಟ್ಟಿದ್ದಾರೆ! ಈ ಪ್ರೀತಿಯನ್ನು ಯಾರೂ ಕೊಡಲು ಸಾಧ್ಯವಿಲ್ಲ. ಅವರು ನನ್ನ ದುಃಖವನ್ನು ದೂರ ಮಾಡಿ ನನಗೆ ಹೊಸ ಜೀವನವನ್ನು ಪ್ರದಾನ ಮಾಡಿದ್ದಾರೆ. ಅವರು ನನ್ನ ಎಲ್ಲ ಹೊರೆಯನ್ನ ಇಳಿಸಿ ನನ್ನನ್ನು ನಿಶ್ಚಿಂತನನ್ನಾಗಿ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಯಲ್ಲಿಯೂ ನನ್ನ ಬಾಬಾ ನನ್ನ ಜೊತೆ ಕೊಡುತ್ತಿದ್ದಾರೆ. ಅವರನ್ನ ಮರೆತು ನಾನು ಬೇರೆ ಯಾರನ್ನೂ ಸಹ ನೆನಪು ಮಾಡುವುದಿಲ್ಲ. ಸ್ವಲ್ಪ ಯೋಚಿಸೋಣ. ಒಂದು ವೇಳೆ ಬಾಬಾರವರು ನನ್ನನ್ನು ತಮ್ಮವರನ್ನಾಗಿಸಿಕೊಳ್ಳದಿದ್ದರೆ, ಒಂದು ವೇಳೆ ಬಾಬಾರವರು ನನ್ನನ್ನು ತನ್ನವರನ್ನಾಗಿ ಮಾಡಿಕೊಳ್ಳದಿದ್ದರೆ, ನಾನು ಒಂದು ವೇಳೆ ಬಾಬಾರವರ ಬಳಿ ಬಾರದೇ ಇದ್ದಿದ್ದರೆ ಏನಾಗುತ್ತಿತ್ತು? ನನ್ನ ದುಃಖದ ಕಣ್ಣೀರನ್ನು ಬಾಬಾರವರು ಒರೆಸಿರುವರು. ನನ್ನನ್ನು ಅವರು ತಮ್ಮ ಕಣ್ಣುಗಳ ರೆಪ್ಪೆಯಲ್ಲಿಟ್ಟುಕೊಂಡಿದ್ದಾರೆ. ಆದರೂ ಸಹ ಬುದ್ಧಿಯು ಏಕೆ ಅಲೆದಾಡುತ್ತಿದೆ?
ಎರಡು ಯುಗಗಳಿಂದ ನನ್ನ ಬುದ್ಧಿಯನ್ನು ಅಲೆದಾಡಿಸಿ ಏನನ್ನು ಪಡೆದಿರುವೆ? ಏ ಆತ್ಮ, ಈಗ ಪರಮಾತ್ಮನ ಪ್ರೀತಿಯಲ್ಲಿ ಮಗ್ನನಾಗು. ನಿನ್ನ ಜೀವನಕ್ಕೆ ಸತ್ಯ ಆಶ್ರಯವನ್ನು ಬಾಬಾರವರು ನೀಡಿರುವರು. ಏ ಆತ್ಮ, ನನ್ನದು ನಿನ್ನದು ಎನ್ನುವುದನ್ನು ಬಿಟ್ಟು ಬಿಡು. ಏನೆಲ್ಲ ಇಚ್ಛೆಗಳಿದೆ, ಬಯಕೆಗಳಿದೆ, ಎಲ್ಲವನ್ನೂ ತ್ಯಾಗ ಮಾಡು. ಇವೆಲ್ಲದರಿಂದ ನಿನಗೆ ಏನೂ ಸಿಗುವುದಿಲ್ಲ. ಸ್ವಲ್ಪ ವಿಚಾರವನ್ನ ಮಾಡಿ ನೋಡು. ಎಲ್ಲಿ ನೀನು ಸಿಲುಕಿರುವೆ ಇದೆಲ್ಲವೂ ನಿನ್ನ ಜೊತೆ ಕೊಡುವುದೇ, ಜೊತೆಯಲ್ಲಿ ಬರುವುದಿಲ್ಲ. ಈ ಮೋಹ ಮಾಯೆಯನ್ನು ಬಿಡಬೇಕಾಗಿದೆ. ಈ ಮಾಯಾ ಜಾಲವನ್ನು ಮುರಿಯಬೇಕಾಗಿದೆ. ಹಾಗೂ ಆ ಪ್ರಾಣೇಶ್ವರ ಹೃದಯೇಶ್ವರನ ನೆನಪಿನಲ್ಲಿ ಮಗ್ನನಾಗು ಏ ಆತ್ಮ. ನಿನ್ನ ಜೀವನದಲ್ಲಿ ನವಚೇತನತೆಯ ಸಂಚಾರವನ್ನು ಬಾಬಾರವರು ಮಾಡಿಸಿದ್ದಾರೆ. ಆ ದಿನಗಳನ್ನ ನೆನಪು ಮಾಡೋಣ. ಯಾವಾಗ ಪರಮಾತ್ಮನ ಬರುವಿಕೆಯ ಕಾತುರತೆ ಇತ್ತು ಆ ದಿನಗಳನ್ನೇ ನೆನಪು ಮಾಡೋಣ. ಯಾವಾಗ ನಿಮ್ಮ ದಿನಗಳು, ನಿಮ್ಮ ಸಮಯವು ಅವರ ಭೇಟಿಗಾಗಿ ಹಾತೊರೆಯುತ್ತಿತ್ತು, ಹಾಗೂ ನೆನಪು ಮಾಡೋಣ ಆ ಅಮೂಲ್ಯ ಕ್ಷಣಗಳನ್ನ. ಗಂಟಾನುಗಟ್ಟಲೆ ಆ ಪರಮ ಪ್ರಿಯತಮನ ಸಾನ್ನಿಧ್ಯದಲ್ಲಿ ಕಳೆದಿದೆ. ಎಷ್ಟು ಸುಖವಾದ ದಿನಗಳು ಅವು. ಭಗವಂತ ನಿನ್ನವರಾಗಿದ್ದಾರೆ, ಸರ್ವಶಕ್ತಿವಂತ ನಿನ್ನವರಾಗಿದ್ದಾರೆ, ಸ್ವಯಂ ಭಾಗ್ಯ ವಿಧಾತ ನಿನ್ನವರಾಗಿದ್ದಾರೆ. ಅವರು ನಿನ್ನ ಕಣ್ಣುಗಳ ನಕ್ಷತ್ರ. ಆಹಾ, ಅವರು ನಿನ್ನನ್ನು ಎಷ್ಟು ಪ್ರೀತಿ ಮಾಡುವರು ಏ ಆತ್ಮನ. ಅವರು ನಿನಗಾಗಿ ಬ್ರಹ್ಮ ಲೋಕದಿಂದ ಓಡಿ ಬಂದಿದ್ದಾರೆ. ಆ ಪ್ರೀತಿಯನ್ನು ಗುರುತಿಸಿ ಹಾಗೂ ಅವರ ಪ್ರೀತಿಯಲ್ಲಿ ಮಗ್ನರಾಗೋಣ. ಅವರ ನೆನಪಿನಲ್ಲಿ
ನೀನಂತೂ ಪರಮಾತ್ಮನನ್ನು ನೋಡಿರುವೆ. ಹೃದಯ ತುಂಬಿ ಕಣ್ ತುಂಬಿ ನೋಡಿರುವೆ. ನಿನ್ನ ಕಣ್ಣುಗಳು ಅವರನ್ನು ನೋಡಿ ನೋಡಿ ತೃಪ್ತಗೊಂಡಿವೆ. ನಿನ್ನ ಜನ್ಮ ಜನ್ಮಾಂತರದ ಬಾಯಾರಿಕೆ ನೀಗಿದೆ. ಬಾರಿ ಬಾರಿಗೂ ಅವರನ್ನು ನೋಡಿ ನೀನು ಧನ್ಯ ಧನ್ಯ ಆಗಿರುವೆ. ಏ ಆತ್ಮನ, ಸ್ವಲ್ಪ ನಿನ್ನ ಭಾಗ್ಯವನ್ನು ನೋಡಿ ಮುಗುಳ್ನಗು. ನೀನು ಎಷ್ಟು ಸಮೀಪವಾಗಿರುವೆ ಅವರಿಗೆ. ಒಂದು ಕ್ಷಣದ ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಋಷಿ ಮುನಿಗಳು ಅಲೆದಾಡುತ್ತಿರುವರು. ಅವರನ್ನು ಸಂಪೂರ್ಣವಾಗಿ ಪಡೆದ ನಂತರ ನೀನು ಏನನ್ನು ನೋಡ ಬಯಸುವೆ? ಅವರು ಬಂದು ನಿನ್ನನ್ನು ಜನ್ಮ ಜನ್ಮದ ಪಾಪಗಳಿಂದ ಮುಕ್ತ ಮಾಡುತ್ತಿದ್ದಾರೆ. ನಿನ್ನನ್ನು ನರಕದಲ್ಲಿ ಬೀಳುವುದರಿಂದ ರಕ್ಷಿಸಿದ್ದಾರೆ. ನಿನಗಾಗಿ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿರುವರು. ಅವರು ಸ್ವಯಂ ನಿನ್ನ ಮೇಲೆ ಬಲಿಹಾರಿಯಾಗಿದ್ದಾರೆ. ಅವರು ನಿನ್ನ ಮನೆಯಲ್ಲಿ ನಿನ್ನ ಅತಿಥಿಯಾಗಿದ್ದಾರೆ. ಹೇಗೆ ಅವರಿಗೋಸ್ಕರ ಖಾತ್ರಿ ಮಾಡುವೆ? ಅವರು ನಿನಗೆ ಸಂಪೂರ್ಣ ಅಧಿಕಾರವನ್ನು ಕೊಡಲು ಬಂದಿರುವರು. ಅವರು ಸ್ವಯಂ ನಿನಗೆ ಮೂರನೇ ಕಣ್ಣಿನ ನೇತ್ರವನ್ನು ಪ್ರದಾನ ಮಾಡಿದ್ದಾರೆ. ನಿನ್ನ ಮನಸ್ಸಿನ ಮೈಲಿಗೆಯನ್ನು ತೊಳೆಯುತ್ತಿದ್ದಾರೆ. ಅವರು ನಿನ್ನ ಜೀವನವನ್ನು ನಿರ್ಮಲ ಮಾಡುತ್ತಿದ್ದಾರೆ. ಅಂತಹ ಪ್ರಾಣನಾಥನನ್ನು ಮರೆತು ಬೇರೆ ಎಲ್ಲಿ ನಿನಗೆ ಸುಖ ಸಿಗುವುದಿದೆ? ಪರಮಾತ್ಮನು ಅವರ ದೃಷ್ಟಿಯನ್ನು ಯಾವಾಗ ಜಗತ್ತಿನ ಕಡೆ ಹರಿಸಿದರು, ಆಗ ಅವರ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ. ನೀನು ಅವರಿಗೆ ಅವರ ಕೆಲಸಕ್ಕೆ ಉಪಯೋಗ ಬರುವಂತಿದೆ. ಅವರು ನಿನ್ನನ್ನು ಶೃಂಗಾರ ಮಾಡುತ್ತಿದ್ದಾರೆ. ನೆನಪು ಮಾಡುವೆ ಆತ್ಮನ್ ಅವರ ಉಪಕಾರಗಳನ್ನ. ನೀನು ಅವರ ಉಪಕಾರಕ್ಕೆ ರಿಟರ್ನ್ ಅನ್ನು ಕೊಡಬಲ್ಲೆಯಾ?
ಅದಕ್ಕೆ ಬದಲಾಗಿ ಅವರ ಪ್ರೀತಿಯಲ್ಲಿ ಮಗ್ನನಾಗು. ನೋಡು ಆತ್ಮನ, ಯಾರಿಗೆ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ ಅವರು ಅವರ ಆಶ್ರಯವಾಗಿದ್ದಾರೆ. ಯಾರು ನಿರ್ಬಲರಾಗಿದ್ದರು ಅವರನ್ನೇ ಪರಮಾತ್ಮನು ಶಿವಶಕ್ತಿಯನ್ನಾಗಿ ಮಾಡಿರುವರು. ಯಾರು ಅಂಧಕಾರದಲ್ಲಿ ಅಲೆದಾಡುತ್ತಾ ನಿರಾಶರಾಗಿದ್ದರು ಅವರನ್ನೇ ಪ್ರಕಾಶತೆಯಲ್ಲಿ ತಂದು ಪ್ರಕಾಶಿತಗೊಳಿಸಿದ್ದಾರೆ. ಏನೆಲ್ಲ ನೀನು ಅವರಿಂದ ಬೇಡಿದೆ ಅವರು ನಿನ್ನ ಜನ್ಮ ಜನ್ಮಾಂತರಗಳ ಮನೋಕಾಮನೆಗಳನ್ನು ಪೂರ್ಣ ಮಾಡಿದ್ದಾರೆ. ಆದರೂ ಸಹ ಏ ಆತ್ಮನ್, ಅವರನ್ನೇ ಪಡೆದು ನೀನು ಏಕೆ ಅಲೆದಾಡುತ್ತಿರುವೆ? ಬಾಬಾರವರು ಹೇಳಿದ್ದಾರೆ, ಹೇ ಮಗು, ನೀನು ನನ್ನವನಾಗಿರುವೆ. ಇದೆಲ್ಲವೂ ನಿಮ್ಮದಾಗಿದೆ, ನನ್ನಿಂದ ಏನು ಬೇಕೋ ಅಧಿಕಾರದಿಂದ ಪಡೆಯಿರಿ. ಇನ್ನು ಮತ್ತೇನು ಬೇಕು ನಿಮಗೆ? ನೀವಂತೂ ಪ್ರಭುವಿನ ಶೀತಲ ಛಾಯೆಯಲ್ಲಿರುವಿರಿ. ಅವರು ತಮ್ಮ ಸರ್ವಸ್ವವನ್ನು ನಿಮ್ಮ ಮೇಲೆ ಬಲಿಹಾರಿ ಮಾಡಿದ್ದಾರೆ. ಅವರು ನಿನಗಾಗಿಯೇ ಇರುವರು, ಕೇವಲ ನಿನಗಾಗಿ. ಏ ಆತ್ಮನ್, ಸ್ವಲ್ಪ ಸಮಯ ಯೋಚಿಸು. ನಾವು ಅವರಿಂದ ಏನು ಪಡೆಯಬೇಕಿದೆ? ನಿನ್ನ ಎಲ್ಲ ಭಂಡಾರವನ್ನು ಪರಮಾತ್ಮನ ಶಕ್ತಿಯಿಂದ ಭರಿಸಿಕೊಳ್ಳಿ. ನಿನ್ನ ಭಾಗ್ಯದ ನಕ್ಷತ್ರವು ವಿಶ್ವದ ಗಗನದಲ್ಲಿ ಹೊಳೆಯುತ್ತಿದೆ. ಪ್ರಭು ಭೇಟಿಯ ಅನುಪಮ ಸುಖ ನಿನಗೆ ಪ್ರಾಪ್ತವಾಗಿದೆ. ಅವರ ವರದಾನಿ ವಾಕ್ಯಗಳನ್ನು ನೀನು ನಿತ್ಯ ಕೇಳುತ್ತಿರುವೆ. ನಿನ್ನ ಮನಸ್ಸು ಈಶ್ವರಿಯ ರಸದ ಭಂಡಾರವಾಗಿದೆ. ನೀನು ಬಯಸಿದಷ್ಟು ಈಶ್ವರಿಯ ಮಿಲನವನ್ನು ಮಾಡಬಹುದಾಗಿದೆ. ಈ ಅಮೂಲ್ಯವಾದ ವರದಾನವನ್ನು ನೀನು ಮರೆತು
ಅನ್ಯ ನೆನಪುಗಳ ಸೆಳೆತಗಳಲ್ಲಿ ಸಮಯವನ್ನು ನಷ್ಟ ಮಾಡಿಕೊಳ್ಳುತ್ತಿಲ್ಲವ? ಸ್ವಲ್ಪ ಯೋಚಿಸು ಏ ಆತ್ಮನ್, ಭಗವಂತ ಸ್ವಯಂ ನಿನ್ನ ಸ್ನೇಹಿತನಾಗಿದ್ದಾರೆ. ಅವರು ಬಹಳ ಒಳ್ಳೆಯ ಸ್ನೇಹಿತ. ಅವರು ಜನ್ಮ ಜನ್ಮಾಂತರಗಳವರೆಗೂ ಸ್ನೇಹವನ್ನು ನಿಭಾಯಿಸುವರು. ಭಗವಂತ ನಿನ್ನ ಸ್ನೇಹಿತ, ಇದನ್ನ ಯೋಚಿಸಿ ಏ ಆತ್ಮನ್, ನಿನ್ನ ರೋಮ ರೋಮವು ಪುಲಕಿತಗೊಳ್ಳುವುದಿಲ್ಲವ? ನೀನು ಏನನ್ನು ಯೋಚಿಸಿದೆ ಹಾಗೂ ಏನು ಪ್ರಾಪ್ತವಾಗಿದೆ? ಇಂತಹ ಸ್ನೇಹಿತನ ಜೊತೆಯನ್ನು ಬಿಟ್ಟು ನೀನು ಮರೀಚಿಕೆಯಲ್ಲಿ ಎಲ್ಲಿ ಅಲೆದಾಡುತ್ತಿರುವೆ? ಏಕೆ ಅಲೆದಾಡುತ್ತಿರುವೆ? ಅವರು ನಿನಗೆ ಸಫಲತೆಯ ವರದಾನವನ್ನು ಕೊಟ್ಟಿದ್ದಾರೆ. ಅಪಾರ ಖುಷಿ ತುಂಬಿದ ಜೀವನವನ್ನು ನೀಡಿರುವರು. ಅವರು ನಿನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಿದ್ದಾರೆ. ದಿವ್ಯ ಬುದ್ಧಿಯ ವರದಾನವನ್ನು ನೀಡಿದ್ದಾರೆ. ಅವರು ನಿನ್ನನ್ನು ಮಹಾನ್ ಮಾಡಿದ್ದಾರೆ. ಪೂಜ್ಯ ಇಷ್ಟ ದೇವತೆಯನ್ನಾಗಿ ಮಾಡಿರುವರು. ಅವರು ತೋರಿಸಿರುವ ಸ್ವಲ್ಪ ದಯೆಯನ್ನು ನೆನಪು ಮಾಡಿಕೋ. ಅವರು ನಿನಗೆ ನಿರ್ವಿಘ್ನ ಜೀವನವನ್ನು ನೀಡಿದ್ದಾರೆ. ಪುಣ್ಯದ ಪುಂಜವನ್ನೇ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಸುಂದರ ವಿಚಾರಗಳ ಮುರಿಯಲಾರದ ಖಜಾನೆಯನ್ನು ನೀಡಿದ್ದಾರೆ. ಏ ಆತ್ಮನ್, ನೀನು ಅದನ್ನ ಮರೆಯಲು ಸಾಧ್ಯವಾ? ನೀನು ಸದಾ ಹೇಳುತ್ತಿದ್ದೆ, ಯಾವಾಗ ಪ್ರಭು ನೀನು ಬರುವೆ ಆಗ ನಿಮ್ಮ ವಿನಃ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ನೆನಪು ಮಾಡುವುದಿಲ್ಲವೆಂದು. ಈಗ ಅವರೇ ಬಂದು ಹೇಳುತ್ತಿದ್ದಾರೆ, ನಾನು ಬಂದಿದ್ದೇನೆ. ನೀನು ನನ್ನ ನೆನಪಿನಲ್ಲಿ ಮಗ್ನನಾಗು ಮಗು, ಸಾಕು. ನಿನಗಾಗಿ ಎಲ್ಲವನ್ನು ನಾನು ಮಾಡುವೆ. ನೀನು ಮಗ್ನನಾಗಿ ಮಗ್ನ ಸ್ಥಿತಿಯಲ್ಲಿ ಇದ್ದು ನೋಡು. ನಿನ್ನ ಎಲ್ಲ ಜವಾಬ್ದಾರಿಗಳನ್ನು ನಾನು ತೆಗೆದುಕೊಳ್ಳುವೆ.
ಮನುಷ್ಯನ ಪ್ರೀತಿಯನ್ನಂತೂ ನೀನು ನೋಡಿರುವೆ. ಏ ಆತ್ಮನ್, ಈಗ ಪ್ರೀತಿಯ ಸಾಗರದಲ್ಲಿ ಮುಳುಗು. ನಿನ್ನ ಪ್ರೀತಿಯ ದಾರಗಳಿಂದ ಬಾಬಾರವರನ್ನು ಸಹ ಬಂಧಿಸು. ಏ ಆತ್ಮನ್, ನೋಡು, ಗೋಪ ಗೋಪಿಕೆಯರು ಅವರ ಪ್ರೀತಿಯ ಹಗ್ಗಗಳಿಂದ ಪರಮಾತ್ಮನನ್ನು ಬಂಧಿಸಿಟ್ಟಿದ್ದರು. ನಿನ್ನ ಪ್ರೀತಿಯ ಮಣಿಗಳು ಅವರ ಕೊರಳಿನ ಹಾರವಾಗುವುದು. ಏ ಆತ್ಮನ್, ಮಗ್ನನಾಗು ಅವರ ಪ್ರೀತಿಯಲ್ಲಿ. ಯಾರು ನಿನ್ನನ್ನು ಸದಾ ಪ್ರೀತಿಸುವರು ಅವರ ಪ್ರೀತಿಯಲ್ಲಿ ಸದಾ ಮಗ್ನನಾಗು. ಯಾರು ನಿನ್ನನ್ನು ವಿಶ್ವಕ್ಕೆ ಪ್ರಿಯರನ್ನಾಗಿ ಮಾಡುತ್ತಾರೆ ಅವರ ಸ್ವರೂಪದಲ್ಲಿ ಮುಳುಗಿ ಹೋಗು. ಮೂರು ಲೋಕಗಳಲ್ಲಿ ಯಾರು ಸರ್ವ ಅಧಿಕ ಸುಂದರನಾಗಿದ್ದಾರೆ, ಯಾರ ಶುಭ ಭಾವನೆಯ ಬಲ ನಿನ್ನ ಜೊತೆ ಇದೆ, ಯಾರ ವರದಾನಿ ಹಸ್ತ ನಿನ್ನ ತಲೆಯ ಮೇಲಿದೆ, ಅಂತಹ ಪರಮ ಪ್ರಿಯ ಪ್ರಿಯತಮನ ಪ್ರೀತಿಯಲ್ಲಿ ಮಗ್ನನಾಗು.
ಸೇರುವ ನಯನಗಳಲಿಯಾಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಇಲ್ಲಿ ನಮ್ಮಯ ತನುವಿಹುದು ಅಲ್ಲಿ ನಮ್ಮಯ ಮನವಿಹುದು ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ ಇಲ್ಲಿ ನಮ್ಮಯ ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಈ ನಯನವೇ ತನುವಿನ ಜ್ಯೋತಿಗಳು ಈ ಜ್ಞಾನವೇ ಜೀವನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನೆನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ